ಈತ ಇಡೀ ಮನೆಯ ಈಗ ಶಾಕ್ನಲ್ಲಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಯಾಕೆಂದರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಬರಲಿ ಎಲ್ಲರೂ ಕೂಡ ಕಾಯ್ತಿದ್ರು ಆದರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಬಂದು ಮೊದಲಿಗೆ ಮಾಡಿದ್ದು ಏನು ಗೊತ್ತಾ ಸ್ನೇಹಿತರೆ ನೇರವಾಗಿ ಪ್ರತಾಪ್ಗೆ ಬಂದು ಕೆನ್ನೆಗೆ ಬಾರಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಪ್ರತಾಪ್ ಕೆನ್ನೆಗೆ ಬಡಿಸಿದ್ದಾರೆ ಬಂದಿದ್ದೆ ಯಾಕೆ ಅಂತ ನೋಡಿದ್ರೆ ಪ್ರತಾಪ್ ತುಂಬಾ ಅಳ್ತಿದ್ದ ಅಳೋ ಸಮಯದಲ್ಲಿ ಹೊಡೆದಿ ಎರಡು ಏಟು ಸರಿಯಾಗಿ ಹೊಡಿತಾರೆ ಹೊಡಿತಾರೆ ಅಂದರೆ ತಂದೆ ತಂದೆ ಆಗಿ ಹೇಗೆ ಹೊಡಿಬೇಕೋ ಆ ಥರ ತಮಾಷೆಯಾಗಿ ಹೊಡೆದಿದ್ದಾರೆ ಯಾಕೆ ಅಳ್ತೀಯ ಯಾವಾಗ ನೋಡೋದು ಎದಿರ್ತೀಯಲ್ಲ ಎಷ್ಟು ದಿನ ಹೇಳ್ಕೊಡ್ಬೇಕು ಎದುರಿಸೋದು ಕಲಿ ಎದುರಿಸಿದ್ರೆ ಇಲ್ಲಿ ಎದುರಿಸ್ತಾನೆ ಇರ್ತಾರೆ ಅಂತ ಹೇಳಿ ವಿನಯ್ ಮುಂದೆ ನಿಲ್ಲಿಸ್ಕೊಂಡು ಪ್ರತಾಪ್ಗೆ ಹೇಳ್ತಾರೆ ಎಷ್ಟು ದಿನ ಅಂತ ಎದುರು ಕೊಡೋಕ್ಕಾಗುತ್ತೆ ನೀನು ಹೇಳು ಹೀಗೆ ಎದುರಿಸ್ತಿದ್ರೆ ನೀನು ಜೀವನ ಎಲ್ಲ ಎದ್ಕೊಂಡೇ ನೀನು ಜೀವನ ಮಾಡಬೇಕಾಗುತ್ತೆ ಯಾವತ್ತು ಎದುರು ಬೀಳೋದನ್ನು ಕಲಿಬೇಕು ನೀನು ಅಂತ ಹೇಳಿ ದಯ್ಯವನ್ನು ತುಂಬುತ್ತಿದ್ದಾರೆ ಅದಕ್ಕೆ ಪ್ರತಾಪ್ ಇದ್ದವನು ಇಲ್ಲಪ್ಪ ಇನ್ನು ಮುಂದೆ ಕಲಿತೀನಿ ನಾನು ಅಂದಾಗ ಹೇಗೆ ಕಲಿಬೇಕು ಅಂತಂದರೆ ನೀನು ಈ ಸತಿ ಟ್ರೋಫಿ ಗೆದ್ದು ಬರಬೇಕು ಯಾವ ಹಳ್ಳಿ ಜನ ನೀನಿಗೆ ಬೇಡ ಅಂತಂದ್ರೂ ಅದೇ ಹಳ್ಳಿ ಜನ ನಿಗೋಸ್ಕರ ಕಾಯ್ತಿದ್ದಾರೆ ನೀನು ಟ್ರೋಫಿ ಗೆದ್ದು ಬರ್ತೀನೋ ನಂಬಿಕೆ ರೀ ನಾನು ಇದ್ದೀನಿ ಖಂಡಿತ ನೀನು ಗೆದ್ದು ಬಾ ತಾಯಿ ತೆಂಗಿ ಎಲ್ಲರೂ ಕೂಡ ಕಾಯ್ತಿದ್ದೀವಿ ಊರಲ್ಲಿ ನಿಂಗೋಸ್ಕರ ಸಾಕು ಟೌನ್ ಸವಾಸ ಈ ಹಳ್ಳಿಯ ಹಳ್ಳಿಯಲ್ಲಿ ನೆಂದಾಗಿರುವಂತೆ ಅಂತ ಹೇಳಿ ಡ್ರೋನ್ ಪ್ರತಾಪ್ ಗೆ ಧೈರ್ಯವನ್ನು ತುಂಬಿದ್ದಾರೆ ಡ್ರೋನ್ ಪ್ರತಾಪ್ ತಂದೆ ಅಂತಲೇ ಹೇಳ್ಬೋದು